ನಮಸ್ಕಾರ ತಮಗೆಲ್ಲ ಸಾಮೂಹಿನಿ ಪರವಾಗಿ ಸ್ವಾಗತ ಸುಸ್ವಾಗತ. ಸಂಜೆ ಹೆಡ್ಲೈನ್ಸ್. ಬೆಳಗಾವಿ ಜಿಲ್ಲೆ ಕಾಗವಾಡ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ, ಮೂವರು ಅಂತಾರಾಜ್ಯ ಕಳ್ಳರ ಬಂಧನ. ಕಾಗವಾಡ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕೃಷ್ಣಾ ನದಿ ಹಾಗೂ ಬಾವಿಗಳಲ್ಲಿ ಅಳವಡಿಸಿದ್ದ ನೀರೆತ್ತುವ ಪಂಪ್ಸೆಟ್ ಮೋಟಾರ್ಗಳನ್ನು ಕಳ್ಳತನ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಮೂವರು ಆರೋಪಿಗಳನ್ನು ಕಾಗವಾಡ ಪೊಲೀಸರು ಸೋಮವಾರ ಬಂಧಿಸಿದ್ದಾರೆ. ಯೋಗೇಶ್ ಕರೋಲಿ, ಸತೀಶ್ ಸೂರ್ಯವಂಶಿ, ವಿಜಯ್ ಭಿಷೇ ಬಂಧಿತರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ SP ಡಾಕ್ಟರ್ ಸಂಜೀವ್ ಪಾಟೀಲ್, ಅಥಲಿಟಿ YSP ಶ್ರೀಪಾದ್ ಜಲ್ದೆ, CPI ರವೀಂದ್ರ ನಾಯ್ಕೋಡಿ ಮತ್ತು ಕಾಗವಾಡ PSI HK ನರಳಿ ನೇತೃತ್ವದ ಒಂದು ವರ್ಷ ಕಾರ್ಯಾಚರಣೆ ನಡೆಸಿ ಮೂವರು ಅಂತಾರಾಜ್ಯ ಕಳ್ಳರನ್ನು ಬಂಧಿಸಿದೆ. ಅವರಿಂದ ಸುಮಾರು 7 ಲಕ್ಷ ಮೌಲ್ಯದ 36 ಪಂಪ್ಸೆಟ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕೃತ್ಯಕ್ಕೆ ಬಳಸಿದ ಗೂಡ್ಸ್ ವಾಹನ ಮತ್ತು ಬೈಕ್ಗಳನ್ನು ಕೂಡ ಈ ಸಂದರ್ಭದಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಪ್ರಕರಣ ಭೇದಿಸಿದ ತಂಡಕ್ಕೆ 10,000 ನಗದು ಬಹುಮಾನವನ್ನು ಘೋಷಿಸಲಾಗಿದೆ. ಈ ಬಾವಿ ಮತ್ತು ನದಿ ನೀರಾವರಿ ಸಂಬಂಧಿತ ಬಡತನ ಆಗಿರ್ಬೇಕು ತಿಳಿದು ಈ ಸಂಬಂಧವಾಗಿ ಈ ಹಿಂದಿನ ಸಹಿತ ನಾನು ಇಲ್ಲಿ ಭೇಟಿ ಮಾಡಿ ಅವರ ಜೊತೆ ಈ ಸಂಬಂಧವಾಗಿ ಒಂದು ವಿಶೇಷ ತಂಡವನ್ನ ಕನ್ನಡ SP ಶಿವಪಾಲ್ ಜಲ್ದೆ ಅವರು CPI ಸಿಬ್ಬಂದಿಗಳಾದಂತಹ ಚುನಾವಣೆ ESI CSI ಮೇತ್ರಿ, ಶ್ರೀ ವಿಆರ್ ವ್ಯಾಪಾರಿ, ಶ್ರೀ ಎಸ್ ಎಸ್ಪಾರಿ, ಆರ್ ಬಸ್ತಿ, ಇವಿ ಬಳಗೇರಿ, BS ಪಾಟೀಲ್, KS ಅಂಬರ್, KS ಮುಂದೆ ಪಾಟೀಲ್, ಪಿಲ್ಲಾರಿ, ಆನಂದ್ ಮೂರು ಜನ ಅಂತಾರಾಜ್ಯ ಪ್ರಕರಣಗಳಲ್ಲಿ ಆಗಿ ಇವರಿಂದ ಸುಮಾರು 9 ಲಕ್ಷ ಮೌಲ್ಯದ 30 ಈಗಾಗಲೇ ಈ ಒಂದು ಆರೋಪಿಗಳ ನಡೆದಿದ್ದು ಅವರು ಈ ಹಿಂದೆ ಕಳೆದ ಮಾರ್ಚ್ ತಿಂಗಳಿಂದ ಕಳೆದು ಮಾಡಿರ್ತಕ್ಕಂಥ ಮಾಹಿತಿ ನೀಡಿದ್ದಾರೆ. ಇನ್ನು ಮುಂದಿನ ತನಿಖೆಯನ್ನು ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ನಾವು ಹೇಳಬೇಕಾಗಿದೆ. ಮುಂದಿನ ತನಿಖೆಯನ್ನು ಮುಂದುವರಿಸಲಾಗ್ತದೆ. ಈ ನಿಟ್ಟಿನಲ್ಲಿ ನಾನು ಶ್ರೀಪಾದ್ ಜಲ್ದೆ, JSP ಅಗ್ನಿ ಅವರ ನೇತೃತ್ವದ ಈ ತಂಡ, ರವೀಂದ್ರ ನಾಯ್ಕೋಡೆ CPI ಅಗ್ನಿ ಮತ್ತು ಶ್ರೀ ನೇರೆ KSI ಅವರು ಕಾಪಾಡ್ ಇವರ ತಂಡಕ್ಕೆ ಜಿಲ್ಲಾ ಪೊಲೀಸರಿಂದ ಪೂರ್ವಕವಾಗಿ ಗಮನಿಸ್ತೇನೆ. ಈ ಹಿಂದೆ ಕಳ್ಳತನಗಳು ಬಹಳವಾಗಿ ರಿಪೋರ್ಟ್ ಆದಾಗ ಎಲ್ಲರೂ ಸಹಿತ ಕಂಪ್ಲೇಂಟ್ ಮಾಡಿದರು. ನಾವು ಅವಾಗಲೂ ಹೇಳಿದ್ವಿ ಪತ್ತೆ ಮಾಡ್ತೀವಿ ಖಂಡಿತವಾಗಿ, ಯಾಕಂದ್ರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಸಿಬ್ಬಂದಿ ವಿಚಾರಣೆ ನಡೀತಾರೆ. ಇನ್ನೊಂದು ಏನು ಅಂದ್ರೆ ಆರೋಪಿ ಒಂದು ಜನ ಮೂರು ಜನ ಇನ್ನೇನು ಸ್ವಲ್ಪ ಇದಾಗಬಹುದು ವಿಚಾರಣೆ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಇನ್ನು ಅದು ಬೇರೆ ಪ್ರಕರಣಗಳಲ್ಲಿ ಹಾಗೆ ಈ ಕಾವಾಡ ಠಾಣೆ ಸಂಬಂಧಪಟ್ಟ ಪ್ರಕರಣಗಳಾಗಿ ಅದು ಬೇರೆ ಪ್ರಕರಣದಲ್ಲಿ ಬೇರೆ ಕಾಣಿಸ್ತದೆ. ಸರ್, ಮನೆಗಳತನ ಪ್ರಕರಣಗಳನ್ನು ಇದನ್ನಾಗಿದೆ ಸರ್, ಮನೆಗಳತನ ಆಗಿತ್ತು ಸರ್, ಅದನ್ನ ಶೀಘ್ರದಲ್ಲೇ ಪತ್ತೆ ಮಾಡಬೇಕಂತ ಇಲ್ಲಿ ಶಾಸಕರು ವಿಧಾನಸಭೆಯಲ್ಲಿ ಒಂದು ಸ್ವಲ್ಪ ಪ್ರಶ್ನೆ ಮಾಡಿಸಿದ್ದು ಸರ್, ಮಾಹಿತಿ ಇಲ್ಲ. ಬಟ್ ನಮ್ಮ ಸಿಬ್ಬಂದಿ ಅಧಿಕಾರಿಗಳ ಒಂದು ಕಾರ್ಯಕ್ಷಮತೆ ಬಗ್ಗೆ ನಮ್ಗೆ ಯಾವತ್ತು ವಿಶ್ವಾಸ ಇತ್ತು. ಅವರು ಇವತ್ತು ಈ ಪ್ರಕರಣಗಳನ್ನು ಪತ್ತೆ ಮಾಡುವ ಮೂಲಕ ಅವರು ತೋರಿಸಿಕೊಂಡಿದ್ದಾರೆ. ಮೂರು ದಿನಗಳ ಇನ್ವೆಸ್ಟಿಗೇಷನ್ ಮಾಡಿ ಕಾವಾಡ ಜನತೆಯ ಒಂದು ಸುರಕ್ಷತೆ ಅವರು ಕೊಡ್ತಾರೆ.
ಸರ್, ಅಪಘಾತಗಳ ಬಗ್ಗೆ ಜಾಸ್ತಿ ಏನ್ ಆಗ್ತಾ ಇದೆ ಸರ್, ವರದಿ ಆಗ್ತಾ ಇದೆ ಸರ್, ಅದ್ರ ಬಗ್ಗೆ ಏನು? ಈಗಾಗಲೇ ನಾನು ಡಿ ಎಸ್ ಪಿ ಅಗ್ನಿ ಅವರಿಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಪದೇ ಪದೇ ಅಪಘಾತ ಜಾಗಗಳಿಗೆ ನಾವು ವಿಸಿಟ್ ಮಾಡಿ ಅಲ್ಲಿ ಏನಾದರೂ ಬದಲಾವಣೆಗಳನ್ನ ಇಂಜಿನಿಯರಿಂಗ್ ರಿಲೇಟೆಡ್ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಸಿಸಿ ಟಿವಿ ಸರ್, ಏನಾದರೂ ಹಾಕುವಂತ ವ್ಯವಸ್ಥೆ ಸಿಸಿ ಟಿವಿ ಸರ್, ಕಳ್ಳತನ ಪ್ರಕರಣ ಬಯಸುವಲ್ಲಿ ಇಲ್ಲಿ ಪಬ್ಲಿಕ್ ಸೇಫ್ಟಿ ಆಕ್ಟ್ ಪ್ರಕಾರ ಎಲ್ಲರೂ ಸಹಿತ ಎಲ್ಲ ಹೋಗಿ ನಾವು ಸರ್ಕಾರ ಹಣ ವ್ಯಕ್ತಿಯಲ್ಲಿ ಉಪಯೋಗಿಸಿಕೊಳ್ಳುವುದೇ ಸೂಚಿಸಿಲ್ಲ. ಬಿ ಸಿ ಪಿ ಆಕ್ಟ್ ಪ್ರಕಾರ ಯಾರಾದರೂ ಇಂದ ಕ್ಯಾಮರಾ ಸೂಚಿಲ್ಲ ಅಂತಂದ್ರೆ ಅವರಿಗೆ ದಂಡನ ತೀರ್ಥ ಆಗುತ್ತೆ. 5,000 ರೂಪಾಯಿ ತಪ್ಪಿಸಿಕೊಳ್ಬೇಕು. ನಮಸ್ಕಾರ ವೀಕ್ಷಕರೇ, ನಾನು ಪ್ರಿಯಾ. ನಮ್ಮ ವಾಹಿನಿಯ ಸುದ್ದಿಗಳು ಇಷ್ಟವಾಗಿದ್ದಲ್ಲಿ ನಮ್ಮ ವಾಹಿನಿಯನ್ನ ಯೂಟ್ಯೂಬ್, ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಪೋಡ್ಕಾಸ್ಟ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ವಿಡಿಯೋ ಕ್ಲಿಪ್ಗಳನ್ನ ತಪ್ಪದೇ ಶೇರ್ ಮತ್ತು ಲೈಕ್ ಮಾಡಿ.